ನಮಸ್ಕಾರ. ಮತ್ತೊಂದು ಸೂಪರ್ ಪ್ರಾಪರ್ಟಿ ತಗೊಂಡು ನಾನು ಮೈಸೂರಿಂದ ಸುಪ್ರೀತ್ ನಿಮ್ಮ ಮುಂದೆ ಬಂದಿದ್ದೀನಿ. ನಾನಿವತ್ತಿರೋದು ಮೈಸೂರು ಭೋಗಾದಿ ರಸ್ತೆಯಲ್ಲಿರುವಂತಹ ಒಂದು ಖಾಸಗಿ ಬಡಾವಣೆ ಒಳಗೆ ಕಟ್ಟಿರುವಂತಹ, ನೀವೇನು ನೋಡ್ತಾ ಇದ್ದೀರಾ, ಈ ಮನೆಗಳು 30, 40, 60, 50, 80 ಸೈಜಲ್ಲಿ ಯೂಶ್ವಲಿ ಮನೆಗಳನ್ನ ನೋಡಿರ್ತೀರಿ. ವೆರಿ ಯೂನೀಕ್ ಕಾಂಬಿನೇಷನ್, 30, 70 ಹೀಗೆ 30 ಹಿಂಭಾಗಕ್ಕೆ 70, 30, 70 ನಾರ್ತ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ 3 ಬೆಡ್ರೂಮ್ ಸುಸರ್ಜಿತವಾಗಿರುವಂತಹ ಮನೆ. ಮನೆ ಒಳಗೆ ಹೋಗೋಕ್ಕೆ ಮುಂಚೆ ಮನೆ ಹೇಗಿದೆ, ಯಾವ ಥರ ಇದೆ, ಯಾವ ಥರ ಪ್ಲ್ಯಾನಿಂಗ್ ಮಾಡಿದ್ದಾರೆ, ಡಿಸೈನಿಂಗ್ ಹೇಗಿದೆ, ಮೆಟೀರಿಯಲ್ಗಳೇನು ಯೂಸ್ ಮಾಡಿದ್ದಾರೆ, ಇವೆಲ್ಲವನ್ನು ಎಳೆ ಎಳೆಯಾಗಿ ನಿಮ್ಮ ಮುಂದೆ ನಾನು ಇಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಮನೆ, ಈ ಲೊಕೇಶನ್, ನಾನು ಮಾಡ್ತಾ ಇರುವಂತಹ ವಿಡಿಯೋ ಲೊಕೇಶನ್ ಎಲ್ಲಿದೆ ಅನ್ನೋದು ಬಹಳ ಮುಖ್ಯ. ಈ ಏರಿಯಾ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳೋದು ಬಹಳ ಮುಖ್ಯ ಅಂತ ಭಾವಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನೋಡಿ, ಮೈಸೂರು ಭೋಗಾದಿ ರಸ್ತೆಯಲ್ಲಿರುವಂತಹ ಈ ಮೂಡ ಅನುಮೋದಿತ ಖಾಸಗಿ ಬಡಾವಣೆ ಮೈಸೂರು ಮಧ್ಯಭಾಗದ, ಅಂದರೆ ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡು, ದೇವರಾಜ ರೋಡ್ ರಸ್ತೆ, ಮನ್ನಾಸ್ ಮಾರ್ಕೆಟು, ಸಯ್ಯಾಜಿರಾವ್ ರೋಡು, ಮೈಸೂರು ಸಿಟಿ ಮಾರ್ಕೆಟ್, ಅಂದರೆ ವಾಟ್ ಡು ವಿ ಕಾಲ್ ಇಸ್ ಎ ಹಾರ್ಟ್ ಆಫ್ ದ ಸಿಟಿ ಅಂತ ನಾವೇನು ಹೇಳ್ತೀವಿ. ಅಲ್ಲಿಂದ ಇಲ್ಲಿಗೆ ಸರಿಸುಮಾರು 7.5 ಕಿಲೋಮೀಟರ್ ಆಗುತ್ತೆ. ಮೈಸೂರಿನ ಹೆಸರಾಂತ ಬಡಾವಣೆಗಳಲ್ಲಿ ಒಂದಾದಂತಹ ವಿಜಯನಗರ 4ನೇ ಹಂತಕ್ಕೂ ಹೊಂದಿಕೊಂಡಿರುವಂಥದ್ದು. ಮೈಸೂರಿನ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದಂತಹ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ನನ್ನ ಭಾಳಷ್ಟು ಜನ ಕೇಳ್ತೀರಿ ಸ್ವಲ್ಪ ಸ್ಕೂಲ್ಸು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ ಬಗ್ಗೆ ಸುಪ್ರೀತ್ ಸ್ವಲ್ಪ ಹೇಳಿ ಅಂತ. ನೋಡಿ, ಒಂದು ಭಾಗದಲ್ಲಿ NPS, ಅಂದರೆ 1.5 ಕಿಲೋಮೀಟರಲ್ಲಿ NPS ಸ್ಕೂಲ್ ಇದೆ. ಇನ್ನೊಂದು ಭಾಗದಲ್ಲಿ ಭೋಗಾದಿ ರಸ್ತೆಯಲ್ಲಿ ಸರಿಸುಮಾರು 1.5-2 ಕಿಲೋಮೀಟರ್ ಭೋಗಾದಿ ರಿಂಗ್ ರೋಡ್ ಇದೆ. ಭೋಗಾದಿ ರಿಂಗ್ ರೋಡಿಂದ ನೀವು ಇಲ್ಲಿಗೆ ಬರಲಿಕ್ಕೆ 1.5 ಕಿಲೋಮೀಟರ್ ಆಗುತ್ತೆ. ದಿನನಿತ್ಯಕ್ಕೆ ಬಳಸುವಂತಹ ವಸ್ತುಗಳು ಅಂದರೆ ಏನು, ನಮಗೆ ಈ ಒಂದು ಹಾಲು, ನೀರು, ದಿನಸಿ ಸಾಮಾನು, ಹಣ್ಣು, ತರಕಾರಿ ಅಂಗಡಿ, ದಿನಸಿ ಅಂಗಡಿ, ಗ್ರಾಸರಿ ಶಾಪು, ಡಾಕ್ಟರ್ ಕ್ಲಿನಿಕ್ಕು, ಇವೆಲ್ಲವೂ ಸರಿಸುಮಾರು ನಿಮಗೆ ಹಾರ್ಡ್ಲಿ ಅಬೌಟ್ 300-500 meters, ಅಂದರೆ 0.5 ಕಿಲೋಮೀಟರ್ಕ್ಕಿಂತ ಕಮ್ಮಿ ನೀವು ಇದರಲ್ಲಿ ಸಿಗುವಂಥದ್ದು. ನಾನು ಈಗಾಗಲೇ ಹೇಳಿದಂತೆ 30, 70, 30, 70 ನಾರ್ತ್ ಫೇಸಿಂಗ್ ಇದೆ. 50 ಅಡಿ ರಸ್ತೆ ನೋಡ್ತಾ ಇದ್ದೀರಾ, ಇದ್ರ ಮುಂಭಾಗದಿರೋದು 50 ಫೀಟ್ ರೋಡು. ಇನ್ನತ್ತ ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಈ ಲೇಔಟ್, ನಾನು ನಿಮಗೆ ಈ ಜಾಗ ಎಲ್ಲಿದೆ ಅಂತ ಹೇಳಿದೆ, ಲೊಕೇಶನ್ ಎಲ್ಲಿದೆ ಅಂತ ಹೇಳಿದೆ, ಸುತ್ತಮುತ್ತ ಅಮ್ಯುನಿಟೀಸ್ ಏನೇನಿದೆ ಅಂತ ಹೇಳಿದ್ದೀನಿ. ಮತ್ತು ಐ ವಿಲ್ ಕಮ್ ಟು ದಿ ಫೀಚರ್ಸ್ ಆಫ್ ದಿಸ್ ಪ್ರಾಪರ್ಟಿ, ಏನೇನಿದೆ ಫೀಚರ್ಗಳು ಇದರಲ್ಲಿ, ಯಾಕೆ ಇದನ್ನು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ, ನೋಡಿ ಏನು ಈ 30-70 ಮನೆಗಳಿದೆ, ಅದರ ಮುಂಭಾಗದಲ್ಲಿ ಇರುವಂಥದ್ದು ಸರಿಸುಮಾರು 50 ಅಡಿ ರಸ್ತೆ. ಮತ್ತು ಈಗ ನೋಡ್ಬೋದು ನೀವು, ಎಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಸಿಸ್ಟಮ್ ಮಾಡಿದ್ದಾರೆ, ಅಂದರೆ ಎಲೆಕ್ಟ್ರಿಸಿಟಿಗೆ ಅಂಡರ್ಗ್ರೌಂಡ್ ಕೇಬಲಿಂಗ್ ಸಿಸ್ಟಮ್ ಮಾಡಿದ್ದಾರೆ ಇದ್ರ ಮುಂಭಾಗದಲ್ಲಿ. ನೋಡಿ, ತೋರಿಸ್ತೀನಿ, ಇದ್ರ ಮುಂಭಾಗದಲ್ಲಿ ಮನೆ. ರೈಟ್ ಆಪೋಸಿಟ್ ಟು ದಿಸ್ ಹೌಸ್ ಇಸ್ ದಿಸ್ ಬ್ಯೂಟಿಫುಲ್ ವೆಲ್ ಮೇಂಟೈನ್ಡ್ ಪಾರ್ಕ್. ಇದು ನೋಡ್ಬೋದು, ಈಗ ಗ್ರೀನ್ರಿ ಇದೆ, ಇಲ್ಲೆಲ್ಲ ಸಪೋರ್ಟ್ ಚೀಕು ಮರಗಳನ್ನು ಹಾಕಿದ್ದಾರೆ, ಮತ್ತು ಫುಟ್ಪಾತ್ ಥರ ಒಳಗೆ ಓಡಾಡಲಿಕ್ಕೆ ಜಾಗ ಮಾಡಿದ್ದಾರೆ, ಮಕ್ಕಳು ಆಟ ಆಡ್ಕೊಳ್ಳಿಕ್ಕೆ ಗ್ರೀನ್ ಸ್ಪೇಸ್ ಕ್ರಿಯೇಟ್ ಮಾಡಿದ್ದಾರೆ. ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ, ಮನೆಗಳ ಮುಂದೆ ಇನ್ನೊಂದು ಮನೆ ಇದ್ದಾಗ ಯೂಶ್ವಲಿ ಪಾರ್ಕಿಂಗ್ ಇಸ್ ಆಲ್ವೇಸ್ ಬೀನ್ ಎ ಪ್ರಾಬ್ಲಮ್, ವಿಲ್ ಬಿ ಎ ಪ್ರಾಬ್ಲಮ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇದ್ರ ಮುಂದೆ ಏನು ಮನೆಗಳಿದೆ, ಇದ್ರ ಮುಂಭಾಗದಲ್ಲಿ ಇರುವಂತಹ ಪಾರ್ಕು, 50 ಅಡಿ ರಸ್ತೆ ಇದೆ. ಎಂದೆಂದಿಗೂ ಇನ್ನೆಂದಿಗೂ ಇಲ್ಲಿ ಮನೆ ಬರಲ್ಲ, ನೀವು ಇಲ್ಲೂ ಸಹ ಪಾರ್ಕಿಂಗ್ ಮಾಡ್ಕೋಬೋದು, ಇಲ್ಲೂ ಸಹ ಪಾರ್ಕಿಂಗ್ ಮಾಡ್ಕೋಬೋದು. ಮನೆ ಒಳಗೂ ಸಹ ಒಂದು ಕ್ಲೋಸ್ಡ್ ಕಾರ್ ಪಾರ್ಕಿಂಗ್ ಇದೆ. ಸೊ ಪಾರ್ಕಿಂಗ್ ಲೆವೆ, ಮತ್ತು ಗಾಳಿ ಮತ್ತು ಬೆಳಕು, ಮನೆ ಮುಂದೆ ಪಾರ್ಕ್ ಇದ್ದಾಗ ಯೂಶ್ವಲಿ ಗಾಳಿ ಮತ್ತು ಬೆಳಕಿಗೆ ಪೂರ್ಣ ಪ್ರಮಾಣದಲ್ಲಿ ಅವಕಾಶ ಇರುತ್ತೆ, ನಿಮಗೆ ಎಂದೆಂದಿಗೂ ಗಾಳಿ ಮತ್ತು ಬೆಳಕು ಪ್ರಾಬ್ಲಮ್ ಆಗಲ್ಲ. ಬನ್ನಿ, ಮನೆ ಒಳಗೆ ಹೋಗೋಣ, ಹೇಗಿದೆ ಪ್ಲ್ಯಾನಿಂಗ್, ಹೇಗೆ ಮಾಡಿದ್ದಾರೆ, ವರ್ಕ್ಮೆನ್ಶಿಪ್ ಹೇಗಿದೆ, ಏನು ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಕಟ್ಟಿದ್ದಾರೆ, ಎಷ್ಟು ಇದು ಯೂಸರ್ ಫ್ರೆಂಡ್ಲಿ ಆಗಿದೆ ಈ ಮನೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮನೆ ಒಳಗೆ ಹೋಗೋಕ್ಕೆ ಮುಂಚೆ ಒಂದು ಪಾರ್ಕಿಂಗ್ ಏರಿಯಾ, ದಿಸ್ ಇಸ್ ದಿ ಕ್ಲೋಸ್ಡ್ ಪಾರ್ಕಿಂಗ್ ಏರಿಯಾ, ಅಲ್ಲೇ ಸಹ ತೋರಿಸ್ತಾರೀಗ. ಒಂದು ಸಂಪ್ ಸಹ ಇದೆ, ಸರಿಸುಮಾರು ಒಂದು 6-8 liters 1000 ಸ್ಟೋರೇಜ್ ಕೆಪ್ಯಾಸಿಟಿ ಇರುವಂತಹ ಸಂಪ್ ಇದು. ಸೊ ಪಾರ್ಕಿಂಗ್ ನೋಡಿ, ನೀವು ಈಸಿಲಿ ಇದರೊಳಗೆ ಒಂದು ಬಿಗ್ ಸೈಜ್ ಕಾರ್ನ ನಿಲ್ಲಿಸ್ಬೋದು. ಐ ಕಾನ್ ಟೆಕ್ನಿಕಲಿಟಿಲಿ ಇನೋವಾ ನಿಲ್ಲಿಸ್ಬೋದಾ, ಫಾರ್ಚುನರ್ ನಿಲ್ಲಿಸ್ಬೋದಾ ಅಂತ. ಬಿಗ್ ಸೈಜ್ ಕಾರ್ ಖಂಡಿತವಾಗ್ಲೂ ಎಸ್, ಒಂದು ಸ್ಮಾಲ್ ಸೈಜ್ ಕಾರ್ ನಿಲ್ಲಿಸಿ 3-4 ಟೂ ವೀಲರ್ಗಳನ್ನ ನಿಲ್ಲಿಸ್ಕೋಬಹುದು. ಒಂದು ಬಿಗ್ ಸೈಜ್ ಒಂದು ಕಾರ್ನ ನಿಲ್ಲಿಸ್ಕೋಬಹುದು. ದಿಸ್ ಅ 30-70 30-70 ಸರಿಸುಮಾರು 28 ಚದರ, ಅಂದರೆ 2,800 square feet ಇದೆ ಟೋಟಲ್ ಬಿಲ್ಟ್ ಅಪ್ ಏರಿಯಾ ಆಫ್ ದ ಪ್ರಾಪರ್ಟಿ. ಒಂದು ದಿಸ್ ದ ಎಂಟ್ರೆನ್ಸ್, ಭಾಳ ಚೆನ್ನಾಗಿ ಗಾರ್ಡನ್ ಸಹ ಮಾಡಿದ್ದಾರೆ, ಗ್ರಿಲ್ಗಳಿದೆ.
ಈಗ ಮನೆ ಒಳಗೆ ಎಂಟರ್ ಆಗ್ತಾ ಇದ್ದೀನಿ, ಬನ್ನಿ ಐ ವಿಲ್ ಶೋ ಯು ಹೌ ವೆಲ್ ದೇ ಹ್ಯಾವ್ ಪ್ಲ್ಯಾನ್ಡ್ ಅಂತ. ಸೊ ಇಲ್ಲಿ ಗ್ರನೈಟ್ ಫ್ಲೋರಿಂಗ್ ಇದೆ, ಆ್ಯಂಟಿ ಸ್ಕಿಡ್ ಗ್ರನೈಟ್ ಕೊಟ್ಟಿದ್ದಾರೆ. ದಿಸ್ ಪಾರ್ಟ್ ಏನು ಇವಾಗ ನಾನು ಇದನ್ನು ನೋಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ, ದಿಸ್ ಇಸ್ ಆಲ್ ಟೀಕ್ ಫಸ್ಟ್ ಕ್ವಾಲಿಟಿ ಟೀ ಕುಡ್ ಯೂಸ್ ಮಾಡಿದ್ದಾರೆ. 4 ವೆಂಟಿಲೇಟರ್ಗಳನ್ನ ಕೊಟ್ಟಿದ್ದಾರೆ. ಕಲ್ಪವೃಕ್ಷ ಮನೆಯ ಮುಂದೆ ನೋಡಿ, ಕೋಕೋನಟ್ ಟ್ರೀ ಕಲ್ಪವೃಕ್ಷ ಇದೆ. ಬಹಳ ವಾಸ್ತು ಪ್ರಕಾರವಾಗಿ ಹೇಳಬೇಕು ಅಂದರೆ ಮನೆ ಮುಂದೆ ತೆಂಗಿನ ಮರ ಇದ್ದರೆ ಬಹಳಷ್ಟು ಪಾಸಿಟಿವ್ನೆಸ್ ಇರುತ್ತೆ, ಬಹಳಷ್ಟು ಒಳ್ಳೆಯದು ಅಂತಾನು ಸಹ ಹೇಳ್ತಾರೆ. ಬನ್ನಿ ಮನೆಯೊಳಗೆ ಬನ್ನಿ, ತೋರಿಸ್ತೀನಿ ಮನೆ ಹೇಗಿದೆ ಯಾವ ಥರ ಇದೆ ಅಂತ. ವಿಟ್ರಿಫೈಡ್ ಅಲ್ಲಿ ಗ್ರನೈಟ್ ಆಯಿತು, ಟೀ ಮರ ಟೀ ಕುಡ್ ಎಂಟ್ರೆನ್ಸ್ ತೋರಿಸ್ದೆ, ಬಾಗಿಲು ಬಾಗಿಲ ಒಂಚೂರು ತೋರಿಸ್ಬಿಡ್ತೀನಿ ನಿಮಗೆ ಬಾಗಿಲು ಹೇಗಿದೆ ಅಂತ. ಯು ಕ್ಯಾನ್ ಸಿ ದಿ ಡೋರ್, ಫ್ರಂಟ್ ಡೋರು ಬ್ರಾಸ್ ದ ಫಿಟ್ಟಿಂಗ್ಸ್, ಯುರೋಪ್ ಅದು ಬ್ರಾಸ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ ಎಲ್ಲ, ಇದ್ರ ಹಿಂದೆ ಬ್ರಾಸ್ ಫಿಟ್ಟಿಂಗ್ಸ್ ಇದೆ. ವೆರಿ ಬಿಗ್ ಸೈಜ್ ಡೋರ್, ಇಟ್ಸ್ ನಾಟ್ ಅ ಸ್ಮಾಲ್ ಸೈಜ್, ಇಟ್ಸ್ ಎ ಪ್ರಿಟಿ ಬಿಗ್ ಸೈಜ್ ಡೋರ್. ನಾನು ಇವಾಗ ಹಾಲ್ ಆರ್ ದ ಲಿವಿಂಗ್ ಸ್ಪೇಸ್ ಒಳಗಿದ್ದೀನಿ. ಸೊ ಎಂಟರ್ ಆದ ತಕ್ಷಣ ಕಿಚನ್ ಏರಿಯಾ ಆ್ಯಂಡ್ ದಿ ಲಿವಿಂಗ್ ಸ್ಪೇಸ್ ಎರಡನ್ನು ಒಟ್ಟಿಗೆ ಕಂಬೈನ್ ಮಾಡಿದರೆ ಮತ್ತು ಗಾರ್ಡನ್ ಏರಿಯಾ ತೋರಿಸ್ತೀನಿ. ಇದನ್ನು ನೀವು ಯಾವ ಥರ ಕನ್ವರ್ಟ್ ಮಾಡ್ಕೋಬೋದು? ಬಹಳಷ್ಟು ಜನಕ್ಕೆ ಏನು ಒಂದು ವಿಷಯ ಇರುತ್ತೆ ಅಂತಂದರೆ, ಸುಪ್ರೀತ್ ಮನೆ ಒಳಗೆ ಬಂದ ತಕ್ಷಣ ಕಿಚನ್ ಕಾಣುತ್ತೆ, ನಮಗೆ ಕಿಚನ್ ಕಾಣಿಸ್ಬಾರ್ದು ಅಂತಂದರೆ ನೀವು ನೋಡಿ ಇದೇನು, ಈ ಏನು ನಾನು ವಾಟ್ ಐಮ್ ಪ್ರಪೋಸಿಂಗ್ ಇಸ್, ಏನಿದು ಗೋಡೆ ಇದೆ ಇದ್ರ ಸ್ಟ್ರೈಟಾಗಿ ನೀವು ಒಂದು ಪಾರ್ಟೇಷನ್ನ ಮಾಡಿಕೊಂಡ್ರೆ ಇಲ್ಲಿ ಡೈನಿಂಗ್ ಏರಿಯಾ ಆಗುತ್ತೆ, ಅವಾಗ ಅದು ಹಾಲ್ ಆಗುತ್ತೆ, ಇದು ಡೈನಿಂಗ್ ಏರಿಯಾ ಆಗುತ್ತೆ, ಅವಾಗ ಕಿಚನ್ ಇರುತ್ತೆ. ಸೊ ಪ್ರೈವೇಟ್ ಸ್ಪೇಸ್, ಸ್ಪೇಸ್ನ ಪ್ರೈವೇಟ್ ಮಾಡ್ಕೋಬೇಕು, ಖಂಡಿತವಾಗ್ಲೂ ಯು ಕ್ಯಾನ್ ಕನ್ವರ್ಟ್ ಇಟ್. ಮತ್ತೊಂದು ವಿಚಾರ ನೋಡಿ ಸ್ನೇಹಿತರೆ, ನಾನು ಬಹಳಷ್ಟು ವೀಡಿಯೋಗಳಲ್ಲಿ ಹೇಳಿರ್ತೀನಿ, ನಾನು ವಿಡಿಯೋ ಮಾಡಬೇಕಾದ್ರೆ ನನ್ನ ಯಾವ ವಿಡಿಯೋದಲ್ಲೂ ಸಹ ಎಕ್ಸ್ಟ್ರಾ ಲೈಟಿಂಗ್ಗಳನ್ನಾಗಲಿ ಫಿಲ್ಟರ್ಗಳನ್ನಾಗಲಿ ಅಥವಾ ಎನಿ ಅದರ್ ಗ್ಯಾಜೆಟ್ಸ್ಗಳನ್ನ ಯೂಸ್ ಮಾಡಿ ಮಾಡಲ್ಲ. ಟು ಶೋ ದಿ ಎನ್ಹ್ಯಾನ್ಸ್ ದಿ ಕಲರ್ ಆರ್ ದಿ ಲುಕ್ ಆಫ್ ದ ಪ್ರಾಪರ್ಟಿ, ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್ ಆ್ಯಂಡ್ ವಾಟ್ ಯು ಕ್ಯಾನ್ ಸಿ ಯು ಕ್ಯಾನ್ ಬಿಲೀವ್ ಎಂಬ ನಾನು ಒಂದು ಮನೋಭಾವ ಇಟ್ಕೊಂಡು ಮಾಡ್ತಾ ಇರುವಂತಹ ವಿಡಿಯೋ. ಸೊ ಇದು ಡೈನಿಂಗ್ ಏರಿಯಾ ಮಾಡ್ಕೋಬೋದು, ಇಲ್ಲಿ ಹಾಲ್ ಆಯಿತು, ಆ ಕಡೆ ಕಿಚನ್ ಆಯಿತು. ಸೊ ಇಲ್ಲಿ ಏನು ನಾನು ಐ ಆಮ್ ಪ್ರಪೋಸಿಂಗ್ ದ ಲಿವಿಂಗ್ ಸ್ಪೇಸ್ ಅಂತೀನಿ, ನೀವು ಆ ಭಾಗದಲ್ಲಿ ಒಂದು 3-4 ಸೀಟ್ರು, ಈ ಭಾಗದಲ್ಲಿ 3-4 ಸೀಟ್ರು ಮಾಡ್ಕೋಬೋದು. ಟಿವಿಗೆ ಟಿವಿ ಕ್ಯಾಬಿನೆಟ್ ಇಲ್ಲಿ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಟಿವಿ ಕ್ಯಾಬಿನೆಟ್ಗೆ ಈಗಾಗಲೇ ಆಪ್ಷನ್ ಕೊಟ್ಟಿದ್ದಾರೆ, ಡಿ ಟಿ ಎಚ್ ಕೇಬಲ್ನ ಈಗಾಗಲೇ ತಂದು ಇಲ್ಲಿಗೆ ಬಿಟ್ಟಿದ್ದಾರೆ. ಸೊ ಡಿ ಟಿ ಎಚ್ ಕೇಬಲ್ ಇಸ್ ಆಲ್ರೆಡಿ ಇನ್ ಪ್ಲೇಸ್, ನೀವು ಇದನ್ನು ಯು ಕ್ಯಾನ್ ಯೂಸ್ ದಿಸ್ ಅಸ್ ಅ ಟಿವಿ ಕ್ಯಾಬಿನೆಟ್ ಆಗಿ ಫುಲ್ಲಾಗಿ ಮಾಡ್ಕೋಬೋದು. ಆ ಕಡೆ ಇದ್ರ ಮುಂಭಾಗದಲ್ಲಿ 3-4 ಸೋಫಾಗಳನ್ನ ಹಾಕೋಬೋದು, ಇಲ್ಲೂ ಸಹ 3-4 ಸೋಫಾ ಹಾಕೋಬೋದು. ಡೈನಿಂಗ್ ಏರಿಯಾ ಇದನ್ನು ಕ್ರಿಯೇಟ್ ಮಾಡ್ಕೋಬೋದು, ಪಾರ್ಟೇಷನ್ನ ಕ್ರಿಯೇಟ್ ಮಾಡಿಕೊಂಡು ಇದರ ಪಕ್ಕದಲ್ಲಿ ಇಸ್ ದ ಕಿಚನ್ ಏರಿಯಾ. ಬನ್ನಿ, ವೆರಿ ವೆರಿ ಹ್ಯೂಜ್ ಕಿಚನ್, ವೆರಿ ಹ್ಯೂಜ್ ಕಿಚನ್. ರೆಫ್ರಿಜರೇಟರ್ಗೆ ಮೈಕ್ರೋವೇವ್ಗೆ ಆಗಲೇ ಪಾಯಿಂಟ್ ಕೊಟ್ಟಿದ್ದಾರೆ, ಗ್ರಾನೈಟ್ ಸ್ಲ್ಯಾಬ್ ಹಾಕಿದ್ದಾರೆ, ಮಾಡ್ಯುಲರ್ ಟೈಪ್ ಕಿಚನ್ ಮಾಡಿದ್ದಾರೆ, ಚಿಮ್ನಿಗೆ ಈಗಾಗಲೇ ದೇ ಹ್ಯಾವ್ ಪುಟ್ ಇನ್ ದ ಡ್ರಿಲ್ ದ ಹೋಲ್, ಕೋರ್ ಕಟ್ಟಿಂಗ್ ಮಾಡಿ ಜಾಗ ಬಿಟ್ಟಿದ್ದಾರೆ. ಇಲ್ಲಿ ಚಿಮ್ನಿ ಹಾಕೋಬೋದು, ಇಲ್ಲಿ ಗ್ಯಾಸ್ ಪಾಯಿಂಟ್ ಬರುತ್ತೆ ಅಥವಾ ಯುವರ್ ಬರ್ನರ್ ಅಂದರೆ ಗ್ಯಾಸ್ ಸ್ಟೌ ಇಟ್ಕೊಳ್ಳಿಕ್ಕೆ ಜಾಗ ಇದೆ. ಸೊ ದಿಸ್ ಇಸ್ ಫೇಸಿಂಗ್ ಈಸ್ಟ್, ಅಂದರೆ ನಾನು ನಾರ್ತಿಂದ ಎಂಟರ್ ಆಗಿದ್ದೀನಿ, ಇದು ಈಸ್ಟ್ ಫೇಸಿಂಗು, ವಾಸ್ತು ಅಣುಗಳ ಇಲ್ಲೇ ಇಡಬೇಕು. ಇಲ್ಲಿ ಇಟ್ಕೊಂಡ್ರೆ ನಿಮಗೆ ಅನುಕೂಲವಾಗಿರುತ್ತೆ, ಗಾಳಿ ಮತ್ತು ಬೆಳಕಿಗೆ ಅನುಕೂಲವಾಗಿರುತ್ತೆ. ವೆಂಟಿಲೇಷನ್ಗೆ ಬಿಗ್ ಸೈಜ್ ಕಿಟಕಿ ಕೊಟ್ಟಿದ್ದಾರೆ, ಅಂದರೆ ಚಿಮ್ನಿ ಇದೆ. ಎನಿ ಟೈಮ್ ನೀವು ಚಿಮ್ನಿ ಯೂಸ್ ಮಾಡಲ್ಲ ಸುಪ್ರೀತ್, ನಾನು ಕಿಟಕಿನೂ ಕೊಡಲಿಲ್ಲ ಅಂದರೆ ಭಾಳ ತೊಂದರೆ ಆಗ್ತದೆ. ಕಿಟಕಿ ಕೊಟ್ಟಿದ್ದಾರೆ, ಗ್ರಾನೈಟ್ ಸ್ಲ್ಯಾಬ್ ಇದೆ, ಸ್ಟೈನ್ಲೆಸ್ ಸ್ಟೀಲ್ ಸಿಂಕ್ ನೋಡ್ಬೋದು ನೀವು, ನೋಡಿ ತೋರಿಸ್ತೀನಿ, ಸ್ಟೈನ್ಲೆಸ್ ಸ್ಟೀಲ್ ಸಿಂಕ್ ಇದೆ. ಭಾಳ ಹೈಟ್ ವೈಸ್ ಹೇಳಬೇಕು ಅಂದರೆ ಭಾಳ ಕರೆಕ್ಟಾಗಿದೆ, ಯಾಕಂದರೆ ಭಾಳಷ್ಟು ಜನ ಇಂಡಿಯನ್ ಲೇಡೀಸ್ ಆರ್ ಶಾರ್ಟ್, ತುಂಬ ಎತ್ತರ ಇರಲ್ಲ, ಶಾರ್ಟ್ ಇರ್ತಾರೆ. ಸೊ ಕುಕ್ಕಿಂಗಿಗೆ ಕಷ್ಟ ಆಗದೆ ಇರಲಿ ಅಂತ ಕರೆಕ್ಟ್ ಹೈಟಲ್ಲಿ ಕೊಟ್ಟಿದ್ದಾರೆ. ನನ್ನ ಫೇವ್ರೆಟ್ ಪಾರ್ಟ್ ಆಫ್ ದಿ ಹೌಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಗಾರ್ಡನ್ ಏರಿಯಾ ಆಫ್ ದ ಪ್ರಾಪರ್ಟಿ. ಯೂಶ್ವಲಿ 30-40, 30-50, 40-60 ಮನೆಗಳಲ್ಲಿ ಬಹಳಷ್ಟು ಕಷ್ಟ ಈ ಥರದ್ದು ಸಿಗೋದು. ನೋ ವೈಲ್ ಶೋ ಇದು ಗಾರ್ಡನ್ ಏರಿಯಾ. ಬನ್ನಿ, ಐ ಎಂಟರ್ಡ್ ಫ್ರಮ್ ನಾರ್ತ್, ನಾರ್ತಿಂದ ಎಂಟರ್ ಆಗಿ ನಾರ್ತಿಂದ ಬಂದು ಕಿಚನ್ ಏರಿಯಾ ಡೈನಿಂಗ್ ಏರಿಯಾ ಎಲ್ಲ ತೋರಿಸಿದೆ. ಇದು ದಿಸ್ ಇಸ್ ದಿ ಯುಟಿಲಿಟಿ ಸ್ಪೇಸ್. ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದಾರೆ, ಸೊ ನೀವು ವಾಷಿಂಗ್ ಮಿಷಿನು ಇಟ್ಕೋಬೋದು, ನಿಮ್ಮ ಡಿಶ್ ವಾಷರ್ನು ಇಲ್ಲೇ ಇಟ್ಕೋಬೋದು, ಬಟ್ಟೆನೂ ಒಗೆದು ಇಲ್ಲೇ ಒಣಗಾಕೋಬೋದು. ಸೊ ದಿಸ್ ಇಸ್ ನಾಟ್ ಅ ಪ್ರಾಬ್ಲಮ್ ಅಟ್ ಆಲ್. ಸೊ ಇಲ್ಲಿ 2 ಯೂನಿಟ್ನ ಇಲ್ಲೇ ಇಟ್ಕೋಬೋದು, ಪ್ಲಸ್ ಒಂದು ಸ್ಮಾಲ್ ಇದು ಬೇಡ, ನಾವೇನು ಇಟ್ಕೊಳ್ಳೋದು, ನಾವು ಮಾಡಿ ಮೇಲೂ ಜಾಗ ಇದೆ ಅಲ್ಲಿ ತೋರಿಸ್ತೀವಿ, ಅಲ್ಲೂ ಇಟ್ಕೋತೀವಿ, ಸಿಟ್ಔಟ್ ಸ್ಪೇಸ್ ಮಾಡ್ಕೋಬೋದು. ಇದೇನು ಅಂತಂದರೆ ಇದು ರೂಮಿಂದ ಎಕ್ಸಿಟ್ ಆದರೆ ನೀವು ಇಲ್ಲಿ ಗಾರ್ಡನ್ ಏರಿಯಾ, ಬ್ಯೂಟಿಫುಲ್ ಗಾರ್ಡನ್. 2 ತೆಂಗಿನ ಮರ ಇದೆ ನೋಡಿ, ಇಲ್ಲಿ ಫುಲ್ಲು ಲಾನ್ ಹಾಕೋಬೋದು. ಇದೊಂದು ತೆಂಗಿನ ಮರ ಇದೆ, ಇಲ್ಲೊಂದು ತೆಂಗಿನ ಮರ ಇದೆ, ಮಧ್ಯದಲ್ಲೊಂದು ಟೀಕ್ ಮರ ಇದೆ ನೋಡಿ. ಹಿಂದ್ಗಡೆ ತೋರಿಸ್ತಾರೆ ಇವಾಗ ಹಿಂಭಾಗದಲ್ಲಿ, ದಿಸ್ ಇಸ್ ಬ್ರಿಗೇಡ್ ಅವ್ರದ್ದು ಹೌಸಿಂಗ್ ಇದೆ, ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್.
ದಿ ನೈಬರ್ ರೋಡ್ ಇದೇ ಬಹಳ ಈ ಲೇಔಟೇ ಬಹಳ ಚೆನ್ನಾಗಿದೆ. ಅದು ಸಹ ನೋಡ್ಬೋದು, ಅಲ್ಲೂ ಸಹ ಬಹಳಷ್ಟು ಗ್ರೀನ್ರಿ ಸ್ಪೇಸ್ ಕ್ರಿಯೇಟ್ ಮಾಡಿದ್ರು, ಅದೆಲ್ಲ ಮನೆಗಳಿದೆ. ಸೊ ಇದ್ರ ಹಿಂಭಾಗದಲ್ಲಿ ಅಂದರೆ ಮನೆ ಮುಂಭಾಗದಲ್ಲೂ ಪಾರ್ಕ್ ಇದೆ, ಮನೆ ಹಿಂಭಾಗದಲ್ಲೂ ಪಾರ್ಕ್ ಇದೆ. ದ ಬ್ಯಾಕ್ ಯಾರ್ಡ್ ಆಲ್ಸೋ ಹ್ಯಾಸ್ ಅ ಪಾರ್ಕ್ ಅಂಡ್ ರೈಟ್ ಆಪೋಸಿಟ್ ಟು ದಿಸ್ ವಾಟ್ ಯು ಆರ್ ಸೀಯಿಂಗ್ ಇಸ್ ಅ ಬ್ಯಾಕ್ ಯಾರ್ಡ್ ಆಫ್ ದ ಪ್ರಾಪರ್ಟಿ. ಮನೆಯ ಹಿತ್ತಲು ಈ ಥರ ಮನೆಗಳು ಸಿಗಲ್ಲ ನಿಮಗೆ. 30-40, 30-50 ಇಷ್ಟು ದೊಡ್ಡ ಆಪ್ಷನ್ ಇರುವಂಥದ್ದು, 30-70 ಆಗಿರೋದ್ರಿಂದ ಇಷ್ಟು ದೊಡ್ಡ ಆಪ್ಷನ್ಸು ನಿಮಗೆ ಸಿಗಲ್ಲ, ಗಾರ್ಡನ್ ಏರಿಯಾ ಸಿಗಲ್ಲ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ಗಾರ್ಡನ್ ಏರಿಯಾ. ನೀವು ಇಲ್ಲಿ ಇಲ್ಲೂ ಸಹ ಏನಾರ ಕವರಿಂಗ್ ಮಾಡಿಕೊಂಡು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ದೇ ಬಾರ್ಬಿಕ್ಯೂ ಏರಿಯಾ, ಪಾರ್ಟಿ ಝೋನು, ಮಕ್ಕಳ ಜೊತೆ ಆಟ ಆಡೋಕ್ಕೆ ಇಲ್ಲ ಸ್ಮಾಲ್ ಪಾಂಡ್ ಥರ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬಹಳ ಚೆನ್ನಾಗಿರುತ್ತೆ. ಇಲ್ಲ ಒಂದು ಪೋರ್ಷನಲ್ಲಿ ನೀವು ಸ್ಕ್ರೀನ್ ಹಾಕ್ಕೊಂಡು ನೀವು ಕ್ರಿಕೆಟ್ ಮ್ಯಾಚ್ ನೋಡ್ತೀರ, IPL, ಫುಟ್ಬಾಲು, ಮೂವಿ ಏನು ಬೇಕಾದ್ರೆ ಎಂಜಾಯ್ ಮಾಡಲಿಕ್ಕೆ ಬಹಳ ಚೆನ್ನಾಗಿದೆ. ಎರಡು ತೆಂಗಿನ ಮರ, ಕಲ್ಪ ವೃಕ್ಷ ಇದೆ, ಎರಡು ತೆಂಗಿನ ಮರಗಳಿದೆ. ಮತ್ತು ಇದು ನಾನು ಹೇಳೋದಂತೆ ತೋರಿಸ್ತಾರೆ ನೋಡಿ, ದಿಸ್ ಇಸ್ ದಿ ಅದರ್ ಎಂಟ್ರಿ. ಅದರಿಂದನೂ ಬಂದು ತೋರಿಸ್ತೀನಿ ನಿಮಗೆ. ಇದು ಸಹ ಅಷ್ಟೇ, ದಿಸ್ ಇಸ್ ಅ ನೀವು ಇಲ್ಲಿಪ್ಪ ಇಲ್ಲಿ ಒಂದು ಉಯ್ಯಾಲೆ ಜೋಕಾಲಿ ಏನಾರ ಆ ಥರದ್ದು ಏನಾರ ಹಾಕ್ಕೊಂಡು ಇಲ್ಲೂ ಸಹ ನಿಮ್ಮ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬಹಳ ಚೆನ್ನಾಗಿ ಈ ಜಾಗನ ಕ್ರಿಯೇಟ್ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ನನ್ನ ಫೇವ್ರೇಟ್ ಪಾರ್ಟ್ ಆಫ್ ದಿ ಹೌಸ್ ಇದೇನೆ, ಭಾಳ ಚೆನ್ನಾಗಿದೆ. ಈ ಥರದ್ದು ಮನೆಗಳು ಮೈಸೂರಲ್ಲಿ ಸಿಗಲ್ಲ, ಅದು ಮೈಸೂರು ಸಿಟಿ ಸೆಂಟ್ರಿಂದ ಓನ್ಲಿ ಅಬೌಟ್ 8 kilometers ಎಲ್ಲಿ ಸಿಗುತ್ತೆ? ಇಷ್ಟು ಪೀಸ್ಫುಲ್, ಕಾಮ್ ಆಗಿರೋ, ಇಷ್ಟು ಗ್ರೀನ್ರಿ ಇರುವಂತಹ ಲೊಕೇಶನ್ ಮೈಸೂರಲ್ಲೇ ಸಿಗಲ್ಲ. ಅದರಲ್ಲಿ ನಾನು ನಿಮಗೋಸ್ಕರ ಹುಡುಕಿ ಮಾಡಿರುವಂತಹ ವಿಡಿಯೋ ಇದು. ಬನ್ನಿ, ಐ ವಿಲ್ ಎಂಟರ್ ರೂಮ್ ನಂಬರ್ 1. ನಾನು ಆಗಲೇ ವಿಟ್ರಿಫೈಡ್ ಟೈಲ್ಸ್ ಹೇಳಿದೆ. ಇಲ್ಲಿ ಅವರು ವುಡನ್ ಟೈಪ್ ವಿಟ್ರಿಫೈಡ್ ಹಾಕಿದ್ದಾರೆ, ನೀವು ನೋಡ್ಬೋದು. ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಒಂದು ಬಾತ್ರೂಮ್ ಇದೆ ನೋಡಿ, ನಾನು ಒಳಗೆ ಬಾತ್ರೂಮ್ ಒಳಗಿದ್ದೀನಿ. ಐ ಕ್ಯಾನ್ ಮೂವ್ ವೆರಿ ಫ್ರೀಲಿ. ಕನ್ಸೀಲ್ಡ್ ಟ್ಯಾಂಕ್ ಇರುವಂಥ ಸಿಂಗಲ್ ಪೀಸ್ ಕಮೋಡ್ ಕೊಟ್ಟಿದ್ದಾರೆ, ಶವರ್ಗೆ ಆಪ್ಷನ್ ಕೊಟ್ಟಿದ್ದಾರೆ, ವಾಟರ್ ಹೀಟ್ರಿಗೆ ಆಗಲೇ ಆಪ್ಷನ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಪಾಯಿಂಟ್ ಮಾಡಿದ್ದಾರೆ. ಸಿಂಗಲ್ ಪೀಸ್ ಆನ್ ದ ಗ್ರನೈಟ್ ಸ್ಲ್ಯಾಬ್ ಕೂಸಿರುವಂತಹ ಸಿಂಕ್ ಇದೆ. ಅಪ್ ಟಿಲ್ ದ ಟೆರೆಸ್ ತನಕನೂ ಇವರು ಟೈಲ್ಸ್ನ ತಗೊಂಡು ಹೋಗಿದ್ದಾರೆ. ನೀವು ನೋಡ್ಬೋದು, ನಿಲ್ಸಿಲ್ಲ. ಇಲ್ಲಿ 7 feet ನಿಲ್ಲಿಸ್ಬಿಡ್ತಾರೆ, ನಿಲ್ಸಿಲ್ಲ. ಅಪ್ ಟಿಲ್ಲಿ ಸೀಲಿಂಗ್ ತನಕನೂ ತಗೊಂಡು ಹೋಗಿದ್ದಾರೆ. ವೆಟ್ ಅಂಡ್ ಡ್ರೈಗೆ ಜಾಗ ಬಿಟ್ಟಿದ್ದಾರೆ, ಅಂದರೆ ಸ್ನಾನ ಮಾಡಿದಾಗ ನೀರು ಹಾರದೇ ಇರಲಿ ಅಂತ ವೆಟ್ ಅಂಡ್ ಡ್ರೈಗೆ ಸಹ ಜಾಗ ಕೊಟ್ಟಿದ್ದಾರೆ. ಬೆಸ್ಟ್ ಕ್ವಾಲಿಟಿ ಆಫ್ ದಿ ಮೆಟೀರಿಯಲ್ನ ಯೂಸ್ ಮಾಡಿದರೆ ಸ್ಪೇಸ್ ಯುಟಿಲೈಸೇಷನ್ ನೋಡಿ. ನಾನು ಅಬೌಟ್ 5.5 feet ಇದ್ದೀನಿ. ನಾನು ಈಸಿಯಾಗಿ ಒಳಗೆ ಮೂವ್ಮೆಂಟ್ ಮಾಡ್ಬೋದು. ಎಲ್ಲೂ ಅಡೆತಡೆಗಳಿಲ್ಲ, ಕಿಟಕಿ ಇದೆ. ಸೊ ವೆಂಟಿಲೇಷನ್ ಇಸ್ ನಾಟ್ ಎ ಪ್ರಾಬ್ಲಮ್. ಬನ್ನಿ, ಈಗ ದಿಸ್ ಇಸ್ ದಿ ಬೆಡ್ರೂಮ್ ನಂಬರ್ 1. ಬನ್ನಿ, ಗಾರ್ಡನ್ ತೋರಿಸ್ತೀನಿ. ಆಗಲೂ ತೋರಿಸ್ತೆ, ಇಲ್ಲೂ ಸಹ ಗಾರ್ಡನ್ನಿಂದ ಗಾರ್ಡನ್ಗೆ ಈಸಿಯಾಗಿ ನೋಡಿ. ಅಂದೀಗ ಐ ವೆಂಟರ್ಡ್ ಫ್ರಮ್ ದಿ ರೂಮ್ ನಂಬರ್ 1, ಗ್ರೌಂಡ್ ಫ್ಲೋರ್ ಅಂತ ರೂಮ್ ನಂಬರ್ 1 ನಾನು ಆಚೆ ಬಂದಿದ್ದೀನಿ. ದಿಸ್ ಇಸ್ ದಿ ಗಾರ್ಡನ್ ಏರಿಯಾ. ಈಗಾಗಲೇ ಹಳೆ ಆಗಲೇ ಒಂದು 2-3 ನಿಮಿಷ ಮುಂಚೆನೂ ಹೇಳಿದ್ದೀನಿ, ಹಿಂದೆನೂ ಗಾರ್ಡನ್ ಇದೆ, ಮುಂದೆನೂ ಗಾರ್ಡನ್ ಇದೆ ಅಂತ. ರೂಮ್ ನಂಬರ್ 1 ಇದು. ವೆಂಟಿಲೇಷನ್ ವೈಸ್ ಗಾಳಿ ಮತ್ತು ಬೆಳಕು ಬಹಳ ಚೆನ್ನಾಗಿ ಪೂರ್ಣ ಪ್ರಮಾಣದಲ್ಲಿ ಒಳಗೆ ಬಂದಿದೆ. ಎಲ್ಲೂ ಸಹ ಅಡಚಣೆ ಅಂತ ಖಂಡಿತವಾಗ್ಲೂ ನಿಮ್ಗೆ ಅನ್ಸಲ್ಲ. ಬನ್ನಿ, ನೌ ಐ ವಿಲ್ ಗೋ ಟು ದಿ ಫಸ್ಟ್ ಫ್ಲೋರ್. ನಾನು ಫಸ್ಟ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ವಿಚಾರ, ಈ ಲೊಕೇಶನ್ ಎಲ್ಲಿದೆ ಅಂತ ಹೇಳಿದೆ, ಬ್ಯಾಂಕ್ ಲೋನ್ ಏನಾಗುತ್ತೆ ಅಂತ ಹೇಳ್ತೀನಿ ನಿಮಗೆ. ಇದಕ್ಕೆ ದಿಸ್ ಎ ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ನೋಡಿ. ಇದೊಂದು ವಿಚಾರ, ಇಲ್ಲಿ ಎಷ್ಟು ಚೆನ್ನಾಗಿದೆ ಬೆಳಕಿ ಗ್ಲಾಸ್ನ ಕೊಟ್ಟಿದ್ದಾರೆ ಇಲ್ಲಿ. ಯೂಶ್ವಲಿ ಇದನ್ನು ಕವರ್ ಮಾಡಿಬಿಟ್ಟಿರ್ತಾರೆ, ಇದು ಕೊಟ್ಟಿರಲ್ಲ. ಏನಕ್ಕೆ ಇದು ಮಾಡಿದ್ದಾರೆ ಅಂತಂದರೆ ನಿಮಗೆ ಇದು ಇದರಿಂದ ಗಾಳಿ ಅಂತೂ ಬರಲ್ಲ, ಬೆಳಕು ಕ್ಲೀನಾಗಿ ಕಾಣುತ್ತೆ. ಅಂದರೆ ನಿಮ್ಗೆ ಸ್ವಲ್ಪ ಸನ್ಲೈಟ್ ಇದ್ದು ಈ ಪಾರ್ಟಲ್ಲಿ ಲೈಟ್ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋ ವಿಚಾರಕ್ಕೆ ಹೇಳಿದೆ. ಆ್ಯಂಟಿಸ್ಕ್ ಇದ್ದ ಟೈಲ್ಸ್, ಗ್ರನೈಟ್ ಪೀಸ್ ಇದು. ಈಗ ಐ ಆಮ್ ಅಟ್ ದಿ ಫಸ್ಟ್ ಫ್ಲೋರ್ ಆಫ್ ದಿ ಪ್ರಾಪರ್ಟಿ. ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತ. ಓಪನ್ ಟು ಸ್ಕೈಲಿಟ್, ಓಪನ್ ಟು ಸ್ಕೈಲಿಟ್ ಅಂತ ಎಂತ ಕರಿತೀವಿ, ಓಪನ್ ಟು ಸ್ಕೈ ಇರುವಂತಹ ಫಸ್ಟ್ ಫ್ಲೋರ್ ಇರುವಂತಹ ನಾನು ಹಾಲ್ ಆರ್ ದಿ ಲಿವಿಂಗ್ ಸ್ಪೇಸಲ್ಲಿ ಇದ್ದೀನಿ. ನೀವಿಲ್ಲಿ ಈ ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್ ಥರ ಇದ್ದರೆ ನಾನು ಟ್ರೆಡ್ಮಿಲ್ನ ಮನೆಯಲ್ಲೇ ಇಟ್ಕೋಬೇಕು, ಯೋಗ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ನನಗೆ ಆದಂತಹ ಸ್ಮಾಲ್ ಜಿಮ್ ಸೆಟಪ್ ಬೇಕು ಮನೇಲಿ, ಅಥವಾ ಮನೇಲೇ ನಾನು ದೊಡ್ಡ TV AV ರೂಮ್, ಆಡಿಯೋ ರೂಮ್, ವಿಡಿಯೋ ರೂಮ್ ಮಾಡ್ಕೋಬೇಕು ಅಂದರೆ ದಿಸ್ ಇಸ್ ದ ಪ್ಲೇಸ್ ವೆರ್ ಯು ಕ್ಯಾನ್ ಡೂ. ಮತ್ತು ಬನ್ನಿ, ದಿಸ್ ಇಸ್ ದ ಬ್ಯೂಟಿಫುಲ್ ವ್ಯೂ ಆಫ್ ದಿ ಬ್ಯಾಕ್ ಯಾರ್ಡ್ ನೋಡ್ಬೋದು. ಮೇಲ್ಗಡೆ ಸಹ 10 seater ನೀವು ಸೋಫಾ ಹಾಕ್ಕೋತೀರಾ ಹಾಕೋಬೋದು, 12 seater ಸೋಫಾ ಹಾಕ್ಕೋತೀರಾ ಹಾಕೋಬೋದು, ಇಲ್ಲಿ ಟ್ರೆಡ್ಮಿಲ್ ಇಟ್ಕೋತೀರಾ ಇಟ್ಕೋಬಹುದು, ಏನೂ ತೊಂದರೆ ಇಲ್ಲ.
ಇಲ್ಲಿ ಈಗಾಗಲೇ ಹೇಳದಂತೆ ಇಲ್ಲಿ ಎರಡು ರೂಮ್ಗಳಿದೆ. ಗ್ರೌಂಡ್ ಫ್ಲೋರ್ಲಿ ಒಂದು ರೂಮ್ ತೋರಿಸಿದ್ದೀನಿ, ಇದು ಎರಡನೇ ಫಸ್ಟ್ ಫ್ಲೋರ್ಲಿ ಇದ್ದೀನಿ. ಇಲ್ಲಿ ಎರಡು ರೂಮ್ಗಳಿದೆ, ನೀವು ಓಪನ್ ಟು ಸ್ಕೈ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಸ್ಕೈಲಿಟ್ ಅಂತ ಏನು ಕರಿತೀವಿ, ಭಾಳ ಚೆನ್ನಾಗಿದೆ. ವೆರಿ ವೆರಿ ರೇರ್ ಈ ಥರ ಸಿಗೋದು ರೆಡಿ ಟು ಮೂವ್ ಇನ್ ಮನೆಗಳಲ್ಲಿ. ಕಟ್ಟಿಸ್ಕೋಬೇಕಾದಾಗ, ಕಟ್ಟಬೇಕಾದಾಗ, ತಮ್ಮ ಪ್ಲಾನ್ಗಳನ್ನ ಯೂಸ್ ಮಾಡಿದಾಗ ಸಿಗುತ್ತೆ, ಖಂಡಿತವಾಗ್ಲೂ ಇಲ್ಲ ಅಂತಿಲ್ಲ. ಬಟ್ ಕಟ್ಟಿ ಮಾರುವಂತಹ ಮನೆಗಳಿರುವಂತಹ ಜಾಗದಲ್ಲಿ ಯು ಗೆಟ್ ಇಟ್ ಅನ್ ಎ ವೆರಿ ರೇರ್ ಥಿಂಗ್. ಬನ್ನಿ ಈಗ ರೂಮ್ ನಂಬರ್ ಟು, ಎರಡನೆಯ ರೂಮ್ ಒಳಗೆ ಹೋಗ್ತಾ ಇದ್ದೀನಿ. ದಿಸ್ ಇಸ್ ಪ್ರಿಟಿ ಸ್ಪೇಷಿಯಸ್, ಒಂದು ಕಿಂಗ್ ಸೈಜ್ ಬೆಡ್ ಹಾಕೋಬಹುದು. ಬನ್ನಿ ತೋರಿಸ್ತೀನಿ ಅಗೇನ್. ನಾನೀಗಾಗಲೇ ಎರಡು ಬಾಲ್ಕನಿಗಳು ತೋರಿಸಿದ್ದೀನಿ, ಇದು ಮೂರನೇ ಬಾಲ್ಕನಿ. ದಿಸ್ ಈಸ್ ದ ವ್ಯೂ ಆಫ್ ದಿ ರೋ ಹೌಸಸ್ ಬಿಹೈಂಡ್ ದಿಸ್ ಪ್ರಾಪರ್ಟಿ. ಮನೆಯ ಹಿತ್ತಲು ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ. 30-70-28 ಚದರ ಟೋಟಲ್ ಬಿಲ್ಟ್ ಅಪ್ ಏನಂದರೆ 2800 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ, ಸಾರಿ 2030-70 ಸೈಟಲ್ಲಿ 28 ಚದರ ಟೋಟಲ್ ಕಟ್ಟಿರುವಂಥದ್ದು. ಐ ಆಮ್ ಬ್ಯಾಕ್ ಟು ದಿ ರೂಮ್ ನಂಬರ್ ಟು. ಬಹಳ ವಿಶಾಲವಾಗಿದೆ ಇದು ಹಾಲ್ ರೂಮು. ಒಂದು ಕಿಂಗ್ ಸೈಜ್ ಬೆಡ್ ಹಾಕೋಬೋದು. ದೇರ್ ಇಸ್ ಅ ವಾಕ್ ಇನ್ ವಾರ್ಡ್ರೋಬ್, ಸ್ಲೈಡಿಂಗ್ ವಾಕ್ ಇನ್ ವಾರ್ಡ್ರೋಬ್ ಮಾಡಿದ್ದಾರೆ ನೋಡ್ಬೋದು. ಸ್ಲೈಡಿಂಗ್ ವಾಕ್ ಇನ್ ವಾರ್ಡ್ರೋಬ್ ಇದೆ ಇಲ್ಲಿ. ಸೊ ದಿಸ್ ಇಸ್ ದಿ ವಾಕ್ ಇನ್ ವಾರ್ಡ್ರೋಬ್ ಅಂಡ್ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ ಎರಡನೇ ರೂಮಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಒಳಗಿದ್ದೀನಿ. ಸ್ಪೇಷಿಯಸ್ ಅಟ್ಯಾಚ್ ಬಾತ್ರೂಮು, ಕನ್ಸೀಲ್ಡ್ ಟ್ಯಾಂಕ್ ಇದೆ, ಗ್ರನೈಟ್ ಟಾಪ್ ಮೇಲೆ ಹಾಕಿರುವಂತಹ ಸಿಂಕ್ ಇದೆ, ವಾಟರ್ ಮಿಕ್ಸರ್ಗಳಿದೆ, ವಾಟರ್ ಹೀಟರ್ಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಎವ್ರಿಥಿಂಗ್ ಇಸ್ ಆಲ್ಮೋಸ್ಟ್ ರೆಡಿ ಟು ಮೂವ್ ಇನ್. ಇದನ್ನ ಬಂದು ನೀನು ನೀವು ಮಾಡುವಂಥದ್ದು ರೆಡಿ ಮಾಡ್ಕೋಬೇಕಿರೋದು ಏನೂ ಇಲ್ಲ, ಎಲ್ಲ ಆಲ್ಮೋಸ್ಟ್ ಆಗಿದೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ಗಳು ಈಗಾಗಲೇ ಹಾಕಿದ್ದಾರೆ. ನೀನು ತಿರ್ಗಾ ಬಂದು ನೀವು ಲೈಟ್ ಹಾಕಬೇಕು, ಸ್ವಿಚ್ ಹಾಕಬೇಕು ಅಂದೇನಿಲ್ಲ. ಪ್ರಾಬ್ಲಿ ಸಮ್ ಫ್ಯಾನ್ಸ್ ಯು ನೀಡ್ ಟು ಗೆಟ್ ಇಟ್ ಡನ್, ದಟ್ ಇಸ್ ನಾಟ್ ಅ ಬಿಗ್ ಥಿಂಗ್ ಟು ಇನ್ಸ್ಟಾಲ್. ಸೊ ಬನ್ನಿ ಈಗ ಐಲ್ ಶೋ ಯು ರೂಮ್ ನಂಬರ್ 3, ಮೂರನೆಯ ರೂಮ್ ಇದು. ಅಂಡ್ ದಿಸ್ ಅಗೇನ್ ಕಮ್ಸ್ ವಿತ್ ಅ ಹ್ಯೂಜ್ ಬಾಲ್ಕನಿ. ಓಕೆ ನೋಡ್ಬೋದು ಇದು. ದಿಸ್ ಇಸ್ ದ ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ವಾರ್ಡ್ರೋಪ್ ಇದೆ, ಬಾತ್ರೂಮ್ ನೋಡಿ. ಕಂಪ್ಯಾರಿಟಿವ್ಲಿ ದಿಸ್ ಬಾತ್ರೂಮ್ ಈಸ್ ಬಿಗರ್ ದೆನ್ ಆಲ್ ದ 3 ಅಂತಲೇ ಹೇಳಬೇಕು. ದಿಸ್ ಬಾತ್ರೂಮ್ ಈಸ್ ಕಂಪ್ಯಾರಿಟಿವ್ಲಿ ಬಿಗರ್ ದೆನ್ ಆಲ್ ದ 3. ಕನ್ಸೀಲ್ಡ್ ಟ್ಯಾಂಕು, ಸಿಂಗಲ್ ಪೀಸ್ ಕಮೋಡ್, ದೇವ್ ಕಂಟಿನ್ಯೂಡ್ ದ ಸೇಮ್ ಸ್ಟೈಲಿಂಗ್ ಹಿಯರ್. ಸಿಂಗಲ್ ಪೀಸ್ ಕಮೋ, ಸಿಂಗಲ್ ಪೀಸ್ ಹ್ಯಾಂಡ್ ವಾಶು, ಮೌಂಟೆಡ್ ಆನ್ ಅ ಗ್ರನೈಟ್ ಟಾಪ್ ಇದೆ ಅದರ ಪಕ್ಕದಲ್ಲೇ. ಬನ್ನಿ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಸೊ ಇಲ್ಲಿ ಅದಕ್ಕಿಂತ ಕಂಪೇರ್ ಮಾಡಿದ್ರೆ, ಇಫ್ ಐ ಕಂಪೇರ್ ದಟ್ ವಿತ್ ದಿಸ್, ದಿಸ್ ಇಸ್ ಅ ಪ್ರಿಟಿ ಬಿಗರ್ ಬಾತ್ರೂಮ್ ಅಂತಲೇ ಹೇಳಬೇಕು. ಯಾಕೆಂದರೆ ಸಿ ಅಲ್ಲಿ ಸ್ವಲ್ಪ ಇದಕ್ಕಿಂತ ಚಿಕ್ಕಿತ್ತು, ದಿಸ್ ಇಸ್ ಬಿಗರ್ ದೆನ್ ದಟ್. ಸೊ ಇಲ್ಲೂ ಸಹ ವೆಟ್ ಅಂಡ್ ಡ್ರೈ ಅವಕಾಶ ಮಾಡಿದ್ದಾರೆ. ಸೊ ವಾಟರ್ ಹೀಟರ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಶವರ್ ಇದೆ. ಸೊ ಆಲ್ ಹಿಂದ್ವೇರು, ಜಾಗ್ವಾರ್ ಫಿಟ್ಟಿಂಗ್ಸ್ಗಳು ಈಗಾಗಲೇ ಹಾಕಿದ್ದಾರೆ. ಅಪ್ ಟಿಲ್ ದ ಟೆರೆಸ್ ತನಕನೂ ಟೈಲ್ಸ್ಗಳನ್ನ ಹಾಕಿದ್ದಾರೆ. ವಾಕಿಂಗ್ ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಪ್ ಇದೆ. ಮತ್ತು ನಾವು ನೋಡ್ಬೋದು ಇಲ್ಲಿ 1, 2, 3, 4 ವಾಟ್ ವಿ ಕಾಲ್ ಲೈಫ್ ಸೈಜ್ ವಿಂಡೋಸ್ ಅಂತೀವಿ, ಆ ಥರ ಲೈಫ್ ಸೈಜ್ ವಿಂಡೋಗಳನ್ನೇ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿದೆ ನೋಡಿ, ಇಲ್ಲಿದೆ. ಸಿ 4 ವಿಂಡೋ ಫುಲ್ ಸೈಜ್, ಫುಲ್ ಓಪನ್ ಮಾಡ್ಬೋದು ಇದನ್ನ, ಈ ಥರ ಹಿಂಗೆ ಓಪನ್ ಮಾಡ್ಕೋಬೋದು. ಸೊ ದಿಸ್ ಈಸ್ ದಿ ಫ್ರಂಟ್ ವ್ಯೂ ಆಫ್ ದ ಪ್ರಾಪರ್ಟಿ. ಬನ್ನಿ, ನನಗಾಗಲೇ ಪಾರ್ಕ್ ಬಗ್ಗೆ ಭಾಳಷ್ಟು ಸರಿ ಹೇಳಿದ್ದೆ. ಫುಲ್ ಸೈಜ್ ಇದೆ. ನೀವಿಲ್ಲೂ ಸಹ ಇಫ್ ಯು ಆರ್ ಎ ಜಿಮ್ ಎಂತು ಅಥ್ಲೀಟ್ ಇದ್ದರೆ, ನೀವು ಟ್ರೆಡ್ಮಿಲ್ ಮನೆಲ್ಲೇ ಇಟ್ಕೋಬೇಕು, ಯೋಗ ಮಾಡಬೇಕು, ವರ್ಕೌಟ್ ಮಾಡಬೇಕು ಅಂದರೆ ದಿಸ್ ಈಸ್ ದಿ ಪ್ಲೇಸ್ ದಟ್ ಯು ನೀಡ್ ಟು ಬಿ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮನೆಯ ಮುಂಭಾಗದಲ್ಲಿರುವಂತಹ ಪಾರ್ಕ್ನ ನೀವು ನೋಡಬಹುದು. 50 feet ರೋಡು, ಮುಂದೆ ಪಾರ್ಕು. ಆಲ್ಮೋಸ್ಟ್ ಆಲ್ ನಿಮ್ಮ 3 ಬೆಡ್ರೂಮ್ ಮನೇನ ಕಂಪ್ಲೀಟ್ ಟೂರ್ ಐ ಹ್ಯಾವ್ ಶೋನ್ ಯು. ಓಕೆ ಸರಿಸುಮಾರು ಈಗಾಗಲೇ ಹೇಳಿದಂತೆ ಈ ವಿಡಿಯೋದಲ್ಲಿ ಸರಿಸುಮಾರು ದಿಸ್ ಇಸ್ ಅಬೌಟ್ 28 ಸ್ಕ್ವೇರ್ಸ್ ಅಂದರೆ 2800 ಸ್ಕ್ವೇರ್ ಫೀಟ್ ಆಫ್ ಟೋಟಲ್ ಬಿಲ್ಟಪ್ ಏರಿಯಾ. ಇನ್ನೂ ವಿಸ್ತಾರವಾಗಿ ಹೇಳಬೇಕು ಅಂದರೆ ಟೋಟ್ಲಿ 28 ಚದರ, 30-70 ನಾರ್ತ್ ಫೇಸಿಂಗ್ ಅಂದರೆ ಮುಂಭಾಗದ 50-30 ರಸ್ತೆ ಇದೆ, ಪಾರ್ಕ್ ಇದೆ, 3 ಬೆಡ್ರೂಮ್ ಫುಲ್ಲಿ ಫರ್ನಿಶ್ಡ್ ಹೌಸ್, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಇರ್ಬೋದು, ಬಾತ್ರೂಮ್ ಫಿಟ್ಟಿಂಗ್ಸ್ ಇರ್ಬೋದು, ಎಲ್ಲ ಡೋರ್ಸು, ವಿಂಡೋಸು, ಫ್ರೇಮ್ಸು, ಶಟರ್ಸು, ಪ್ರತಿಯೊಂದು ಫಸ್ಟ್ ಕ್ವಾಲಿಟಿ ಟೀ ಕುಡಲ್ ಮಾಡಿದ್ದಾರೆ, ಬೆಸ್ಟ್ ಕ್ವಾಲಿಟಿ ಟೈಲ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಓಕೆ ಸರಿ ಸುಮಾರು 14-13-18 ಪಿಲ್ಲರ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಈ ಬ್ರ್ಯಾಂಡ್ ನ್ಯೂ ಮನೆ ಸೇಲ್ಗಿದೆ. ನೀವು ನೋಡಿದ್ದೀರಿ 3 ಬೆಡ್ರೂಮ್ ಮನೆ ಹೇಗೆ ಕಟ್ಟಿದ್ದಾರೆ, ಏನು ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ, ಪ್ಲ್ಯಾನಿಂಗ್ ಹೇಗಿದೆ, ಇದರ ಅಡ್ವಾಂಟೇಜಸ್ ಏನು, ಯಾವ ಥರ ಇದೆ, ಮತ್ತು ಫೀಚರ್ಸ್ ಆಫ್ ದ ಪ್ರಾಪರ್ಟಿ ಅಂತ ಹೇಳಿದಾಗ ನಾನು ಈಗಾಗಲೇ ಈ ವಿಡಿಯೋ ಸ್ಟಾರ್ಟಿಂಗಲ್ಲೂ ಹೇಳಿದ್ದೀನಿ ನೋಡಿ.
ಇದು ಸರಿ ಸುಮಾರು 50 ಅಡಿ ಅಂದರೆ 50 ಫೀಟ್ ರೋಡ್ ಇದೆ ಮನೆಯ ಮುಂದೆ. ನಾರ್ತ್ ಫೇಸಿಂಗ್ ಸೈಟ್ ಅಂದರೆ ಯೂಶಲಿ 30-40, ನಾನು ಈಗಲೇ ಹೇಳಿದ್ದೀನಿ 30-40, 40-60, 50-80 ಭಾಳಷ್ಟು ಮನೆಗಳನ್ನ ನೋಡಿರ್ತೀರಿ, ಭಾಳಷ್ಟು ಮನೆಗಳನ್ನ ನೀವು ವಿಸಿಟ್ ಮಾಡಿರ್ತೀರಿ. 30-70 ಯೂಶಲಿ ಈ ಕಾಂಬಿನೇಷನಲ್ಲಿ ವಿತ್ ಗಾರ್ಡನ್ ಏರಿಯಾ ಅಂದರೆ ಮನೆಯ ಹಿತ್ತಲು ಮನೆಯ ಬ್ಯಾಕ್ ಯಾರ್ಡಲ್ಲಿ ಗಾರ್ಡನ್ ಏರಿಯಾ, 2 ತೆಂಗಿನ ಮರ ಇರುವಂತಹ ಮನೆಗಳು ಭಾಳ ರೇರ್ ಟು ಗೆಟ್. ಅದಕ್ಕಿಂತ ಹೆಚ್ಚಾಗಿ ಮನೆಯ ಮುಂದೆ 50 ಅಡಿ ರಸ್ತೆ, ಅದರ ಮುಂಭಾಗದಲ್ಲಿ ಅಂದರೆ ರೈಟ್ ಆಪೋಸಿಟ್ ದಿಸ್ ಇಸ್ ಅ ಬ್ಯೂಟಿಫುಲ್ ವೆಲ್ ಮೇಂಟೈನ್ಡ್ ಪಾರ್ಕ್. ನಾನು ಮೈಸೂರಿನ ಸುಪ್ರೀತ್, ಮೈಸೂರಲ್ಲಿರುವಂತಹ ಒನ್ ಆಫ್ ದಿ ವೆರಿ ವೆಲ್ ನೋನ್ ರೆಸಿಡೆನ್ಷಿಯಲ್ ಲೇಔಟ್ಗಳಲ್ಲಿ ಒಂದಾದಂತಹ ಮೂಡ ವಿಜಯನಗರ 4ನೇ ಹಂತದಲ್ಲಿ ಪಕ್ಕದಲ್ಲಿರುವಂತಹ ಒಂದು ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಕಟ್ಟಿರುವಂತಹ ಅಂದರೆ ಮೂಡ ಖಾತಾ, ಮೂಡ ಕಂದಾಯ ಮತ್ತು ಮೂಡ ಪ್ಲ್ಯಾನ್ ಅಪ್ರೂವಲ್ ಇರುವಂತಹ ಈ ಮನೆಯ ಮುಂಭಾಗದಲ್ಲಿ ನಾನು ನಿಂತಿದ್ದೀನಿ. ಸೇಲಿಗಿರುವಂತಹ ಮನೆ ಮೈಸೂರು ಮಧ್ಯಭಾಗದಿಂದ ಸರಿ ಸುಮಾರು 8 ಕಿಲೋಮೀಟರ್ ಒಳಗೆ ಇರುವಂತಹ ಎಲ್ಲ ಸೌಕರ್ಯಗಳು ಅಂದರೆ ಕುಡಿಯುವ ನೀರು ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಡಾಂಬರೀಕರಣ, ಟಾರ್ ರೋಡು, ಮನೆ ಮುಂದೆ ಪಾರ್ಕು, ಇವೆಲ್ಲ ಪ್ಲಸ್ ಪಾಯಿಂಟ್ಗಳು ಮತ್ತು ವಾಸಕ್ಕೆ ಯೋಗ್ಯವಾಗಿರುವಂಥದ್ದು. ನೀವು ನಾಳೆನೇ ಬಂದು ಇಲ್ಲಿ ನಿಮ್ಮ ಜೀವನವನ್ನು ಅಥವಾ ಸಂಸಾರನ ಹೂಡಲಿಕ್ಕೆ ಬಹಳ ಚೆನ್ನಾಗಿರುವಂತಹ ಮೈಸೂರಿನ ವೆರಿ ಪೀಸ್ಫುಲ್, ಕಾಮ್ ಆ್ಯಂಡ್ ಕ್ವೈಟ್ ಲೊಕೇಶನ್ಗಳಲ್ಲಿ ಒಂದಾದಂತಹ ಭೋಗಾದಿ ರಸ್ತೆ ಪಕ್ಕದಲ್ಲೇ ಇರುವಂತಹ ಈ ಲೊಕೇಶನಲ್ಲಿ ಇರುವಂತಹ ಈ ಮನೆ 3 ಬೆಡ್ರೂಮ್ ಮನೆ, ಇದು ಸೇಲ್ಗಿದೆ. ಇದ್ರ ಬಗ್ಗೆ ಈ ವಿಡಿಯೋ ನೋಡ್ತಾ ಇದ್ದು ಸುಪ್ರೀತ್, ನಮ್ಗೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು. ಲೊಕೇಶನ್ನು, ರೇಟು, ಬಿಲ್ಡಿಂಗ್ ಪ್ಲ್ಯಾನ್ ಹೇಗಿದೆ, ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಹೇಗಿದೆ, ಬ್ಯಾಂಕ್ ಲೋನ್ ಆಗುತ್ತಾ, ಮತ್ತು ಏನಿದು ನಿಮ್ಮ ಮುಂಬರೋ ದಿವಸಗಳಲ್ಲಿ ಇಲ್ಲಿ ಏನಾದ್ರು ಇನ್ನೂ ನಾವು ಇದನ್ನು ಎನ್ಹ್ಯಾನ್ಸ್ ಮಾಡ್ಕೋಬೋದಾ, ಮನೆ ಹಿಂದೆ ಜಾಗ ಬಿಟ್ಟಿದ್ರೆ ಅಲ್ಲೂ ನಾವು ಕಟ್ಕೋಬೋದಾ, ಇವೆಲ್ಲದಕ್ಕೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆರ್ ವಾಟ್ಸ್ಆ್ಯಪ್ ಮೀ ಅಂತ ಗಿವನ್ ನಂಬರ್ ಇನ್ನು ಡಿಸ್ಕ್ರಿಪ್ಷನ್ ಬಿಲೋ. ಸಿಗ್ತೀನಿ ನಾನು ಮೈಸೂರಿನ ಸುಪ್ರೀತ್, ತಮ್ಮ ಮುಂದೆ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತಗೊಂಡು ಹಾಜರಾಗ್ತೀನಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಬಾಯ್.